ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಲ್ಲಿ ಪ್ರಬಲವಾದ ಆತ್ಮವಿಶ್ವಾಸ ಗುರಿ ಸೇರುವ ಛಲ ಹಾಗೂ ತನ್ನಲ್ಲಿರುವ ಸೂಕ್ತ ಕಲೆಯನ್ನು ವೃದ್ಧಿಗೊಳಿಸಿ ಯಶಸ್ಸು ಕಾಣುವ ಪ್ರಬಲ ಶಕ್ತಿ ಇದ್ದರೆ ಶೈಕ್ಷಣಿಕ ರಂಗದಲ್ಲಿ ಆತನಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಏನಪ್ಪ ಇದು ಏನ್ ಕಥೆ ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಸದಲ್ಗ ಸಮೀಪದ ಇಂಚಲ್ ಕರಂಜಿಯ ಡಿಕೆಟಿ ಶಿಕ್ಷಣ ಸಂಸ್ಥೆಯ ಫ್ಯಾಷನ್ ಟೆಕ್ನಾಲಜಿ ಓದುತ್ತಿದ್ದ ಶಿವತೇಜ್ ಗಸ್ತಿ ಎಂಬ ವಿದ್ಯಾರ್ಥಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಭಾರತ ಸರ್ಕಾರದಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 82 ಲಕ್ಷ ರೂಪಾಯಿಗಳ ಶಿಷ್ಯ ವೇತನ ನೀಡಿ ಮಾಸ್ಟರ್ ಇನ್ ಇಂಟರ್ನ್ಯಾಷನಲ್ ಬಿಸಿನೆಸ್ ಅಭ್ಯಾಸಕ್ಕಾಗಿ ಯೂನಿವರ್ಸಿಟಿ ಆಫ್ ನ್ಯೂ ಸೌತ್ ವೇಲ್ಸ್ ಸಿಡ್ನಿ ಆಸ್ಟ್ರೇಲಿಯಾ ಈ ಹೆಸರಾಂತ ವಿಶ್ವವಿದ್ಯಾಲಯದಲ್ಲಿ ಭಾರತ ಸರ್ಕಾರ ನ್ಯಾಷನಲ್ ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಅಡಿ 82 ಲಕ್ಷ ರೂಪಾಯಿಗಳ ಶಿಷ್ಯ ವೇತನ ನೀಡಿ ವ್ಯಾಸಂಗಕ್ಕೆ ಆಯ್ಕೆ ಮಾಡಿದೆ ದೇಶದಲ್ಲಿ ಕೇವಲ 6 ವಿದ್ಯಾರ್ಥಿಗಳನ್ನು ಮಾತ್ರ ವಿದೇಶದಲ್ಲಿಯೇ ಶಿಕ್ಷಣ ಪಡೆಯಲು ಆಯ್ಕೆ ಮಾಡಿದ್ದು ಇದರಲ್ಲಿ ಶಿವತೇಜ್ ಗಸ್ತಿ ಸಹ ಒಬ್ಬನಾಗಿದ್ದಾನೆ ಮೂಲತಃ ಕಾಗಲ್ ತಾಲೂಕಿನ ಶಿವತೇಜನಿಗೆ ಚಿಕ್ಕಂದಿನಿಂದಲೂ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಕನಸು ಕಂಡಿದ್ದು ದೊಡ್ಡ ಮೊತ್ತದ ಶಿಷ್ಯ ವೇತನ ನೀಡಿ ವಿದೇಶದಲ್ಲಿ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅವನು ಅಭಿನಂದನೆ ಸಲ್ಲಿಸಿದ್ದಾನೆ ಶಿವತೇಜ್ ಗಸ್ತಿ ಸದ್ಯ ಡಿಕೆಟಿಇದಲ್ಲಿ ಫ್ಯಾಷನ್ ಟೆಕ್ನಾಲಜಿ ಶಿಕ್ಷಣ ಪಡೆಯುತ್ತಿದ್ದು ಪ್ರತಿಯೊಂದು ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರುತ್ತಿದ್ದ ಈತನ ರಿಸರ್ಚ್ ಪೇಪರ್ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ರಿಸರ್ಚ್ ಪೇಪರ್ ನಲ್ಲಿ ಪ್ರಕಟವಾಗಿದೆ ಇದಲ್ಲದೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಅರ್ಹ ಜಿಆರ್ಇ ಹಾಗೂ ಐಇಎಲ್ಟಿಎಸ್ ಸ್ಪರ್ಧೆಯಲ್ಲಿಯೂ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾನೆ ಸದರಿ ವಿದ್ಯಾರ್ಥಿಗೆ ಸಂಸ್ಥೆಯ ಅಧ್ಯಕ್ಷ ಕಲ್ಲಪ್ಪ ಅವಾರ್ಡೆ ಉಪಾಧ್ಯಕ್ಷ ಪ್ರಕಾಶ ಅವಾರ್ಡೆ ಕಾರ್ಯದರ್ಶಿ ಸ್ವಪ್ನ ಅವಾರ್ಡೆ ಆರ್ವಿ ಕೇತ್ಕರ್ ಡಾಕ್ಟರ್ ಪಿವಿ ಕಡೋಲೆ ಯುಜೆ ಪಾಟೀಲ್ ಎಲ್ಜಿ ಪಾಟೀಲ್ ಹಾಗೂ ಅಭಯ್ ಕೇತ್ಕರ್ ಅವರ ಮಾರ್ಗದರ್ಶನ ದೊರೆತಿದೆ ಪ್ರತಿನಿಧಿ ಎಂಬಿ ಚಿಂಚಿ ಸತ್ಯಂ ಟಿವಿ ಸದಲ್ಗ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.